ಶರಣ್ ರೀ, ಎಲ್ರಿಗೂ ಎಲ್ರು ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತೇಳಿ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ನಮ್ಮ ಕೆಲವೊಂದು ವಿಡಿಯೋಸ್ ಮೇಡ್ ಫಾರ್ ಕಿಡ್ಸ್ ಹಾಕವು, ಅದು ನನ್ನ ಕೈಯಾಗಿಲ್ರಿ, ಅದು ಯೂಟ್ಯೂಬರ್ ಕೈಯಾಗೈತಿ. ಅದಕ್ಕೆ ಕಮೆಂಟ್ ಸೆಕ್ಷನ್ನು ಕ್ಲೋಸ್ ಆಗಿರ್ತೈತ್ರಿ. ಇನ್ನೊಂದು ವಿಷಯ ಹೇಳಬೇಕಿತ್ತು ನಿಮ್ಗೆ. ಇಲ್ಲಿ ಮನುಷ್ಯನ ಮನಸ್ಥಿತಿಗಳು ಹೆಂಗಿರ್ತಾವೆ ಅಂತೇಳಿ ತೋರಿಸೋದು ಒಂದು ಉದ್ದೇಶ. ಆಮೇಲೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಂಗಿಲ್ಲರಿ. ಮನುಷ್ಯನ ಮನಸ್ಸು ಭಾಳ ಚಂಚಲ್ರಿ, ಇವತ್ತಿದ್ದಿದ್ದು ನಾಳೆ ಇರಂಗಿಲ್ಲರಿ. ಕೆಲವೊಬ್ರು ಹೆಂಗಿರ್ತಾರಂದ್ರೆ ಅವ್ರು ಯಾವಾಗಲೂ ಒಂದೇ ಮನಸ್ಥಿತಿ ಇರ್ತೈತಿ. ಯಾಕಂದ್ರೆ ಅವರು ತಮ್ಮ ಮನಸ್ಸನ್ನು ತಮ್ಮ ಹಿಡಿತಾಗಿ ಇಟ್ಕೊಂಡಿರ್ತಾರೆ. ಕೆಲವೊಬ್ರ ಮನಸ್ಸು ಭಾಳ ಚಂಚಲ ಇರ್ತೈತೆ ರೀ. ಎಲ್ಲ ಥರದ ಮನಸ್ಥಿತಿ ಇರ್ತಾವ ರೀ. ಒಂದು ಮನೆ ಅಂದ ಬಳಿಕ ಒಂದು ಮನೆಯಾಗ ಒಬ್ರು ಹಿಂಗಿರ್ತಾರೆ, ಒಬ್ರು ಹಂಗಿರ್ತಾರೆ, ಎಲ್ಲರೂ ಒಂದೇ ಥರ ಇರ್ಬೇಕಂತ ಏನಿಲ್ಲರಿ. ಒಬ್ರ ಮನೆ ಸಂಸಾರ ಹಂಗಿರ್ತೈತಿ, ಒಬ್ರ ಮನೆ ಸಂಸಾರ ಹಿಂಗಿರ್ತೈತಿ. ಅದಕ್ಕೆ ಈ ಮಾತನ್ನು ಹೇಳ್ಬೇಕಾತ್ರಿ. ಈಗ ನೋಡಿರಿ, ಇಲ್ಲಿ ಈ ವಿಡಿಯೋದಾಗ ನಂದು ಸ್ವಭಾವ ಹೆಂಗೈತೆ ಅಂದ್ರೆ, ನಾನು ಒಂದು ಸ್ವಲ್ಪ ಚಂಚಲ ಮನಸ್ಥಿತಿ ಒಳಗೆ ಅದೀನಿ ರೀ. ಒಂದ್ಸತಿ ನನ್ನ ಮಗಳ ಮುಂದೆ ಏನು ಹೇಳ್ತೀನಿ, ಏ ನನ್ನ ಸೊಸಿ ಚಲೋ ಅದಳ, ಅಡುಗೆ ಪಡುಗೆ ಮಾಡ್ತಾಳ, ಆದ್ರೆ ಆಕೆ ಮುಂದೆ ಅನ್ನಂಗಿಲ್ಲ ನಾನು ಅಂತ ಹೇಳ್ತೀನಿ. ಇನ್ನೊಂದ್ಸತಿ ನನ್ನ ಮಗಳ ಮುಂದೆ ಏನು ಹೇಳ್ತೀನಿ, ಏ ಆಕೆ ಸರಿ ಇಲ್ಲ ಅಂತ ಹೇಳ್ತೀನಿ. ಹಂಗಾರೆ ಅದು ಅಲ್ಲಿ ನಾನು ಅಹಂ ಇರ್ತೈತಿ ಅಂದ್ರೆ ಅತ್ತೆ ಅನ್ನೋ ಒಂದು ಗ ಇರ್ತೈತಿ, ಮತ್ತು ಮನುಷ್ಯಂದು ಚಂಚಲ ಸ್ವಭಾವನೂ ಇರ್ತೈತಿ. ಎರಡು ಮಿಶ್ರಿತ ಆದಾಗ ಈ ಥರ ಕ್ಯಾರೆಕ್ಟರ್ ಹುಟ್ಟುಕೊತೈತ್ರಿ. ನಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ವಿಡಿಯೋ ನೋಡೋಕೆ ಬಳಸ್ತೀರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಪಾರಕನ್ನ ವಿಡಿಯೋನ ನೋಡ್ತೀರಿ, ಆಮೇಲೆ ನಿಮ್ಮ ಕಮೆಂಟ್ ಎಲ್ಲ ಓದ್ತೀನಿ, ನನಗೆ ಭಾಳ ಖುಷಿ ಆಗುತ್ತೆ. ಇಷ್ಟರ ಮಟ್ಟಿಗೆ ಬೆಳೆಸಿರಿ, ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆಸ್ತೀರಿ ಅಂತೇಳಿ ನಾನು ಅಂದ್ಕೊಂಡೀನಿ. ನಾವು ಬೆಳೆಯೋಕೆ ನೀವು ಕಾರಣ ರೀ, ನೀವಿಲ್ಲ ಅಂದ್ರೆ ನಾವಿಲ್ಲ. ನಮ್ಮ ವೀಕ್ಷಕ ಬಂಧುಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನು ಬೆಳೆಸ್ರಿ, ಇನ್ನೂ ಹಾರೈಸ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇತ್ತಂದ್ರೆ ನಾವು ಇನ್ನೂ ಹೆಚ್ಚೆಚ್ಚಿನ ವಿಡಿಯೋ ಮಾಡಿ ಹಾಕ್ತೀವಿ. ನಿಮ್ಮ ಪ್ರೀತಿ ವಿಶ್ವಾಸ ಹಂಗೆ ಈ ಪಾರಕನ ಮ್ಯಾಗ ಇರಲೇ ರೀ. ಮೊದ್ಲೇಕ್ ನಂಗೆ ಇಲ್ಲೇ ಇಲ್ಬಿಡುವೆ ಇವ ನಿಮ್ಮ ಮಳೆಯ ಹುಡುಗ ಹುಟ್ಟಿಂದ ಭಾರಿ ಬದಲಾಗ್ಯಾರಿ ಇವ್ರು. ನನಗೇನು ಹಂಗತಿ ಅನ್ಸಂಗಿಲ್ಲ ಬಿಡ, ಮೊದ್ಲೇಕ್ ಹಂಗಿದ್ದ ತಮ್ಮ ಇವು ಹಂಗದಾನ. ಅವ್ರ ಜೊತೆ ಸಂಸಾರ ಮಾಡ್ತೀನಿ, ನನಗೆ ಗೊತ್ತಾಗುತ್ತೆ. ಯಾವಾಗ ನೋಡ್ತೀ ಬರೀ ಡ್ಯೂಟಿ ಡ್ಯೂಟಿ ಅಂತಾರೆ, ಬಂದು ಡಿಶ್ ಅಂತ ಬೀಳ್ತಾರೆ, ಮುಗಿದು ಹೋತು. ನನಗಂಕರು ಸಾಕ ಹೋಗಿತ್ತು ಇವ್ರ ಸಂಬಂಧ. ನೋಡು ಒಂದು ಫೋನ್ ಎತ್ತವಲ್ರು, ನನಗೆ ಎಷ್ಟು ಸಿಟ್ಟು ಬರತ್ತೈತಿ ಗೊತ್ತಾನ? ಮನ್ಯಾಗ ಕುಂತ್ಕೊಂಡು ನಾವು ಕಾಲಿ ಆಪ್ರೇಟಿ ಮಾತಾಡ್ದಂಗಲ್ಲ, ಪಾಪ ಅವ್ರ ಪರಿಸ್ಥಿತಿ ಹೆಂಗಿರ್ತೈತೆ ಏನು, ನೀನು ಅರ್ಥ ಮಾಡ್ಕೊ. ಆದ್ರೂ ಅಣ್ಣನ ಹೆಂಡತಿ ನೋಡಿದ್ರೆ ನನಗೆ ಒಂಥರ ಆಕೈತಿ ಬಿಡವ. ಅವರಿಬ್ರು ಎಷ್ಟು ಅನ್ನೋನಿವ ಆಗ್ಯದಾರ, ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಐತಿ. ನನ್ನ ನಡುವ ನನ್ನ ಗಂಡನ ನಡುವ ಯಾವಾಗಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲ. ನಿಮ್ಮ ಅಣ್ಣನ ಏನು ಟಿಕೆಟ್ ಕತ್ತಂತಿರದಾಳ? ಏನೇನು ಮೋಡಿ ಮಾಡಿಲ್ಲ ಏನು, ಅವ್ರಪ್ಪ ಅವರು ಮೊದ್ಲಕ್ಕೆ ಬಿರುಕಿದಾರ. ಇವು ಮಠ ಮಂತ್ರ ಮಾಡಿಸಿ ಏನೋ ಇದಕ್ಕೆ ತಲೆಗೆ ಲಿಂಬೆ ಅಂತ ತಿಕ್ಕಿ ಹಂಗತಿ ಮಾಡಿ ಇಟ್ಕೊಂಡಾರ ತಮ್ಮಂತೆ ಆಗ್ಲಿ ಅಂತಿ. ನಾವು ಹೊರಗೆ ಹೋಗ್ಬಿಡ್ತೀವಿ. ಹೊರಗಂದ್ರ ಸಿಟಿ ಕಡೆ ಹೋಗ್ಬಿಡ್ತೀವಿ. ಅಲ್ಲ ನಿಂದಗೆ ಏನಾರ ಕೆಲಸ ಇತ್ತಂದ್ರೆ ನೀ ಹೋಗು, ಮತ್ತೆ ಈಕಿನ್ಯಾಕ ಪಾಲಂಗೋಚಿ ತರ ಕರ್ಕೊಂಡು ಹೊಂಟಿ? ಸಿಟಿ ಒಳಗ ನಂದು ಏನು ಕೆಲಸ ಇಲ್ಲ, ಈಕಿ ಸಂಬಂಧಕ್ಕೆ ನಾ ಕರ್ಕೊಂಡು ಹೋಗ್ತೀನಿ. ಈಕಿದ ಕೆಲಸ ಇತ್ತಂತ ಅದಕ್ಕೆ ಕರ್ಕೊಂಡು ಹೊಂಟಿ. ಅಂತದ್ದು ಏನು ಕೆಲಸ ಇತ್ತು ಈಕಿದು? ಈಕಿಗೆ ಸಿಟಿ ಸುತ್ತಾಡೋದು ನೆನಪಾಗೈತಿ, ಅದಕ್ಕೆ ನೀನು ತಲೆ ತಿರುವಿ ಕರ್ಕೊಂಡು ಹೊಂಟಾಳನ. ಹತ್ತೀರ ನೀವು ಸಂಸಾರ ಮಾಡಿದ್ರೆ ಯಾಕ್ರಿ ನಮ್ಮ ಅವ್ರು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿಲ್ಲನ? ಈ ಥರ ಮಾತಾಡ್ತೀರಿ ಗಂಡ ಎಂತ ಹೊರಗೆ ಹೊಂಟ್ರೆ? ಉತ್ತರ ಪುತ್ರ ಕೊಡ್ಲಿಕ್ಕಂದ್ರೆ ಆಕೆ ಅವ್ರ ಅಪ್ಪನ ಮಗಳಲ್ಲ ತಗೋ. ಏನಿತ್ತ ಅಂತದನಂದ್ರೆ ಕೆಲಸ ಸಿಟಿಯಾಗ ಈಗ ಹೋಗುವಂಥದ್ದು ಎಲ್ಲ ಹೇಳ್ಬೇಕಂತ ಏನಿಲ್ಲರಿ. ನಾನು ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ತೊಗೊಳೋದಿತ್ತು ಅದಕ್ಕೆ ಹೊಂಟೇನಿ ರೀ. ಯವ್ವ ನಾನು ಸಿಟಿಗೆ ಹೋಗ್ಬೇಕಿತ್ತು. ಹೆಂಗಾದ್ರೂ ನಿಮ್ಮ ಅಣ್ಣ ಅಣ್ಣ ನೀನು ಹೊಂಟಲ್ಲ ಅವ್ರು ಕೊಟ್ಟನ ಹೋಗಿ ಬಂದ್ಬಿಡು. ಏನ ನಾನು ಬರಲ್ಯಾ ರೀ? ನಾವಿಬ್ರು ಹೊಂಟಾಗ ನನಗೆ ನಮ್ಮ ಜೊತೆ ಮೂರನೇದವ್ರು ಬರೋದು ಇಷ್ಟ ಇಲ್ಲ. ನೋಡ್ರಿ ನಾವಿಬ್ರು ಹೋಗೋಣ. ನನ್ನ ಮಗಳು ಏನು ಮೂರನೇದಕ್ಕೇನ? ಅವ್ರ ತಂಗಿಕಿ ತಂಗಿ ಇಲ್ಲಂತ ಯಾರು ಹೇಳಿದ್ರಿ? ಈಗ ಅವ್ರನ್ನ ಹೋಗನ್ರಿ, ಅವ್ರ ಗಂಡನ ಜೊತೆ ಅಡ್ಡಾಡಕ್ಕೆ ನಾವೇನು ಬೇಡ ಅಂತೀವಿ. ನಾವಿಬ್ರು ಹೋದಾಗ ಬರ್ಬೇಕನ್ರಿ, ಇವರು ನಮ್ಮ ಪ್ರೈವೇಸಿ ಹಾಳು ಮಾಡ್ದಂಗಲ್ಲನ. ನನಗಿಷ್ಟ ಇಲ್ಲ ನೋಡ್ರಿ. ನೀವೇನ್ರಿ ಮಕ್ಕ ಮಕ್ಕ ನೋಡ್ಕೊಂಡು ನಿಂತೀರಿ? ನಡ್ರಿ ಹೋಗುಣು ಹೊರ್ತಾತ. ನಸುಮಿರು ಮಗಳ ಹಾಕಿದು ಸೊಕ್ಕ ಬಾಳಾಗೈತಿ ಬರ್ಲಿಕ್ಕೆ, ಬಂದಿಂದ ಬೇಷ ಜಾಡಿಸ್ತೀನಿ ಅಂತ. ನನ್ನ ಗಂಡನ ಕೂಟ ನಾ ಇದ್ನಿ ಅಂದ್ರೆ ಆಯ್ಕೆ ಹಾಕಂತಿದ್ಲು ನನಗೆ. ಈಗೇನು ಹೊಳಿ ಗಂಡನ ಮನೆಗೆ ಹೋಗ್ಬೇಕಂತ ಮಾಡ್ಯಾನ? ನಾ ಎದಕ್ಕೆ ಇಟ್ಕೊಂಡಿನಿ ನಿನ್ನ? ನನ್ನ ಮಗಳಿಗೆ ಹಿರಿಯತನ ಸಿಗಲಿ, ಎಲ್ಲರೂ ಈಗಿನ ಕೇಳಿ ಮಾಡಲಿ ಅಂತೇಳಿ ನಾನು ನಿನ್ನ ಇಟ್ಕೊಂಡಿನಿ. ಇದ್ರಾಗ ನನ್ನ ಸಾರ್ಥ ಐತೆ ಅಂತ ಮಾಡ್ಯಾನ? ಇಟ್ಟೆಲ್ಲ ಹೋರಾಟ ಮಾಡೋದು ನಿನ್ನ ಸಂಬಂಧ ಅದನ್ನು ತಿಳ್ಕೊ. ಮನ್ಯಾಗ ಕಟಿಗೆ ತೋದವು ಹಸೇ ಮುದ್ದೆದವು, ಹಿಂಗಾಗಿ ಒಟ್ಟ ಒಲಿನ ಹತ್ತವಲ್ದವ ಅಯ್ಯೋ ಯಾಕೆ? ಹೌದು ಕಟಿಗೆ ಹಸಿ ಹೋದವು, ಒಂದಿಟ್ಟು ಬಿಸಿಲು ಬಿತ್ತಂದ್ರೆ ಹೋಗಿ ಹೊರಗೆ ಹಾಕೊಂಡು ತಡಿ. ಎಲ್ಲನೂ ನಾವು ಮಾಡಿದವ ಯಾಕೆ? ಅವು ಒಂದಿವ್ಸ ಕಟಿಗೆ ಅದಾವು ಬೇನ್ ಕಟಿಗೆ ಒಣಗ್ಯಾವು, ಅವನ್ನ ಕಡ್ಕೊಂಡು ತೊಗೊಂಬರ್ಬೇಕು. ಮಧ್ಯಾಹ್ನದಾಗ ಒಂದಿಟ್ಟ ಕುಂತ್ಕೊಂಡು ಕಡಿತೀನಂತೆ. ನಮ್ಮ ಮನ್ಯಾಗ ಗಂಡ ಮಕ್ಳಿಗೆ ಇದ್ದು ಇಲ್ಲಂಗೆ ಬಿಡ ಇವ, ತೀರಾ ಹೆಚ್ಚಿನ ಅದಾವ ಇವು. ನಮ್ಮ ಹುಡುಗಂಕರು ಒಟ್ಟ ಉಪಯೋಗ ಇಲ್ಲ ಬಿಡ ಯಾಕೆ? ಒಂದೇನು ನಮ್ಮ ಮನೆ ತೆಗ್ದ ಮಾಡಂಗಿಲ್ಲ. ಅಲ್ಲ ಮಾರವನ್ ಮಗ ಡ್ಯೂಟಿಗೆ ಹೋಗಿ ಬಂದು ಎಲ್ಲ ತೆಗ್ದು ಮಾಡ್ತೈತಿ ಆ ಹುಡುಗ, ರಾತ್ರಿ ಎಲ್ಲ ನೀರು ಹಾಸಕ್ಕೆ ಅಯ್ಯಕ್ಕ. ನಮಗೂ ಒಂದೊಂದು ಗಂಡದ ಅಂತೇಳಿ ಪುರ್ಸಿದ್ಯಲ್ಲ, ನಮ್ದು ತಪ್ಪು. ನೀ ಅನ್ನೋದು ಕರೆ ಇಟ್ಬಿಡು. ಸಂಘವ ನಿನ್ನ ಹತ್ರ ಒಂದು ವಿಷಯ ಹೇಳೋದಿತ್ತು. ಹ್ಯಾಂಗೆ ಹೇಳಿ ಅಂತೇಳಿ ಯೋಚನೆ ಮಾಡಕತ್ತೀನಿ. ಅದು ಏನು ಅಯ್ಯಕ್ಕ? ನಮ್ಮಿಬ್ಬರು ನೋಡು ಅದು ಏನು ಮುಚ್ಚುಮರಿ ಹೇಳ. ಸಂಘವ ನಮ್ಮ ಮಗ ಯಾಕೆ ಒಂದಿಟ್ಟು ದಾರಿ ತಪ್ಪದಂಗೆ ಅನ್ಸವಲ್ದಾ ನಿನಗೆ? ಯಾಕೆ ಎದಕ್ಕಂದಿ? ಏನನೋ ಮೂರು ಹೊತ್ತು ಪೌಣ್ಯ ಮಾತಾಡ್ತಿರ್ತಾನ, ಮತ್ತೆ
ಮೊದ್ಲಕ್ಕ ನಂಗೆ ಮನೆಗೆ ಹೊತ್ತೊತ್ತಿಗೆ ಬರಂಗಿಲ್ಲ. ಅದೇನು ಮೊದ್ಲಕ್ಕ ಹಿಂಗತಿ ಆಫೀಸ್ಗೆ ಹೋಗ್ಕಿನ ಆಫೀಸ್ಗೆ ಹೋಗ್ಕಿನ ಅಂತೇಳಿ ಇಟ್ಟು ಇದನ್ನ ಮಾಡ್ತಿದ್ದಿಲ್ ಬಿಡು. ನಾನು ನೋಡಕತ್ತು ಭಾಳ ದಿನ ಆತವ, ಯಾಕೆ ಒಂದು ಸ್ವಲ್ಪ ಅವ್ನ ದಾರಿನ ಬದಲಂಗ ಆದಂಗೆ ಐತಿ. 3 ಹೊತ್ತು ಫೋನ್ಯಾಗ ಮಾತಾಡ್ತಿರ್ತಾನ. ಇವತ್ತು ಚಾ ಕೊಡಕ್ಕಂತ ಹೋಗಿದ್ನೆ, ಯಾರು ಕೂಟ ಮಾತಾಡಕತ್ತಿದ್ನೋ ಏನೋ, ಚಿಕನ್ನು ಮಾಡಿಡು ಬರ್ತೀನಿ ಅಂತೇಳಿ ಅನ್ನಕತ್ತಿದ್ದ. ಹಾಗ ಯಾಕ ಏನು ಚಿಕನ್ ತಿಂತಾನೆ ಹೇಳು, ಮೊದಲಿಂದ ಅದು ರೂಢ ಇತ್ತಂದ್ರೆ ತಿಂದಾವನ್ನು. ಇಲ್ಲ ಬಿಡ, ಅವ್ನ ದಾರಿ ಬದಲಾದಂಗೆ ಐತಿ. ಇಲ್ಲ ನನಗೂ ಒಂದಿಷ್ಟು ಸಂಶಯ ಬಂದತ್ತದ, ಅದನ್ನು ಈಕೆ ನಮ್ಮ ಸೊಸಿ ಶಾಣೆ ಕಲಿಯೋ ಶಾಣೆದಾಗಿತ್ತಂದ್ರೆ ಹಿಂಗೆ ತವ್ರ ಮನೆ ಹೋಗಿ ಹೋಗಿ ಕುಂದಿರ್ತಿದ್ದಿಲ್ಲ. ಇದು ಆಕಿಗಷ್ಟು ಶಾಣೆತನ ಇತ್ತಂದ್ರೆ ಆ ಗಂಡನ ಹಾದಿ ತಪ್ಪ್ಯಾಕ ಯಾಕೆ ಬಿಡ್ತಿದ್ಲು, ಚೇರಂಗ್ನ್ಯಾಗ ಗಂಟು ಹಾಕೊಂಡಿರ್ತಿದ್ಲು. ಅಲ್ಲ ನೀ ದಡಗ್ ನಂದಬಿಟ್ಟಿಲ್ಲ ನೀನು, ನಾ ಹಂಗೆ ಸುಮ್ಮ ಸಂಶಯ ಬಂದು ನಿನ್ನ ಮುಂದೆ ಅಂದ್ರೆ. ಇಲ್ಲ ಬಿಡ ಅಕ್ಕ, ನನಗೂ ಭಾಳ ದಿನ ಆತ ಹಂಗೆ ಅನ್ಸಕತ್ತು. ಹ್ಞೂ ಮನ್ನಿ, ಅದು ಏನೋ ಹಿಡಿಯಕ್ಕಲ್ಲನ ಪಡಿಯಕ್ಕಲ್ಲ ಅಂತಾರಲ್ಲೇವ, ಹ್ಞೂ ಆ ಫೋನ್ ಹಿಡ್ಕೊಂಡು ಮಾತಾಡಕತ್ತೀನಿ. ಬದುಕನ ನಾನು ಒಳಗೆ ಹೋದ್ನೀವ ರೂಮ್ನ್ಯಾಗ ಹೋಗೋಣ. ಆ ಹುಡುಗಿ ಮಕ್ಕ ಕಣ್ತು, ಆಕೆ ಕೂಟ ಮಾತಾಡಕತ್ತಿದ್ದ. ಹಿಂದೆಗಡೆ ನಾ ಏನನ್ನೆ, ಅಲ್ಲ ಯಪ್ಪ ಯಾರಕ್ಕೆ ಹುಡುಗಿ ಅಂತ ಕೇಳಿದ್ರೆ, ಯೋವೇ ನಮ್ಮ ದೋಸ್ತನ ಹೆಂಡತಿ ವಿಡಿಯೋ ಕಾಲ್ ಹಚ್ಚಿ ಮಾತಾಡಕತ್ತಿದ್ರು ಯವ್ವ ಅಂತಂದ. ಅಯ್ಯ ಯಪ್ಪ ನಿನ್ನ ದೋಸ್ತ ಇಲ್ಲಾರ್ದ ಅವ್ನು ಹೆಂಡತಿ ಆಟ ಮಾತಾಡ್ತಾಳಣ ಅಂತ ಕೇಳಿನಿ. ಏಯ್ ಇಲ್ಲ ಬೇ, ಅವನು ಅಲ್ಲೇ ಮಗಳಿದ್ದ, ನಿನಗೆ ಕಣ್ ಕಾಣಂಗಿಲ್ಲ ಹೇಳತ್ತಾಗಂತೇಳಿ ಹಿಂಗತಿ ನನ್ನ ಬಾಯಿ ಹಾರು ಹೊಡೆದವ. ನೋಡವನು ಬಿಟ್ಟು ಬಿರ್ಕಿದಾನ. ಈ ಊರಾಗ ಹಂಗತಿ ಹೋಗಾಕಂಕರು ಆಗಂಗಿಲ್ಲ, ಯಾಕಂದ್ರೆ ನಮಗೆ ಕಿವಿ ಬಿದ್ದ ಬಿಡ್ತಿತ್ತು ಹಿಂಗೆ 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 ಅಂತೇಳಿ. ನನಗೇನ ಅಲ್ಲೇ ನೌಕರಿ ಮಾಡ್ತಾನಲ್ಲ ಅಲ್ಲೇ ಪ್ಯಾಟ್ಯಾಗ ಏನಾರ. ಇಲ್ಲಕ್ಕ ಅವ್ನ ಮ್ಯಾಗ ಒಂದು ಕಂಡಿಟ್ವಿ ಅಂದ್ರೆ ಅದು ಏನು ಎತ್ತ ಅನ್ನೋದು ಗೊತ್ತಾಕತ್ತೆ ನೋಡು. ನಾವು ಓದೋ ವಯಸ್ಸಿನ್ಯಾಗ ನಮ್ಮ ಹುಡುಗಗ ಇದೆಲ್ಲ ಎದಕ್ಕೆ ಬೇಕಾಗಿತ್ತಲ್ಲ ಓಪವ. ಇನ್ನು ಆಶಾ ಆಂಟಿಗೆ ಗೊತ್ತಾದ್ರೆ ಆಕೆ ಏನು ತಿಳ್ಕೊಳಕಿಲ್ಲ ಇವ, ನಮ್ಮ ಹುಡುಗ ಆ ಬುದ್ಧಿ ಎಲ್ಲಿಟ್ಟಿದ್ದ. ಇನ್ನು ಈ ವಿಷಯ ನಮ್ಮ ಅತ್ತೆ ಕಿವಿ ಬಿತ್ತಂದ್ರೆ ಮಗು ನೋತು, ಮೊದ್ಲಕ್ಕ ನನ್ನ ಮ್ಯಾಗ ಗೂಬಿ ಕುಂದಿರ್ಸ್ತಾಳೆ ಆಕೆ. ನೀನ ಹುಡುಗನ ಕೆಡಿಸಿಟ್ಟಿ ಅಂತೇಳಿ ಚಲೋ ಮಾಡ್ತಾಳ. ಯಪ್ಪ ಸ್ವಾಮಿ ಶಿವನ, ನಾನು ಏನು ಮಾಡ್ಬೇಕು ಅಂತೇಳಿ ನನಗೆ ಒಟ್ಟೆ ಗೊತ್ತಾಗವಲ್ದು, ಒಟ್ಟೆ ತಲೆನ ಓಡವಲ್ದು. ಹಾಂ ಏನು ಮಾಡಲಿ ಇವ ನಾನು. ಪಾರಿ ಬ್ಯಾಂಕಿಗೆ ಹೋಗ್ತೀನಿ, ನಿನ್ನೆ ಟ್ರೆಸರಿಯಾಗಿ ಇಡಕ್ಕೆ ರೊಕ್ಕ ಕೊಟ್ಟಿದ್ನಲ್ಲ, ಅವ್ನು ಹೋಗಿ ತೊಗೊಂಬರೋಗು. ಎಲ್ಲ ಇವಳ ನಾ ಇಟ್ಟು ಹೇಳಿದ್ರು ಗರ ಬಡ್ದಾರ ಗತಿ ಕಪ್ನ ಕುಂತಾಳಲ್ಲ, ಈಕಿಗೇನು ಬಂತು ಲೇ ಪಾರಿ. ಅಲ್ಲಲೇ ಪಾರಿ, ನಾ ಇಟ್ಟೋ ತಾನೆ ಏನು ಮಾತಾಡಿನಿ ಅನ್ನೋದು ಗೊತ್ತಿಲ್ಲ ನಿನಗೆ, ಕಿವ್ಯಾಗ ಬಿದ್ದಿಲ್ಲ ನನ್ನ ಮಾತು. ಏನು ಹಗಲಗನಸ್ಕಣಕತ್ತಿದ್ದೇನೆ? ಇಲ್ರಿ ನನಗೆ ಕೇಳಿಸ್ಲಿಲ್ಲ, ಏನು ಹೇಳಿದ್ರಿ ಹೇಳ್ರಿ. ನಿನ್ನೆ ರೊಕ್ಕ ಕೊಟ್ಟಿದ್ನಲ್ಲ ಅವನ್ನ ಟ್ರೆಸರಿ ಗಿಟ್ಟೆಲ್ಲ ತೊಗೊಂಬರು, ಅವನು ಬ್ಯಾಂಕಿಗೆ ಹೋಗಿ ಕಟ್ಬಿಡ್ತೀನಿ. ಹ್ಞೂ ಸರಿ ಆಯ್ತು. ಪಾರಿ ನಿಂದ್ರು ಇಲ್ಲಿ ಹೇಳ್ರಿ. ಪಾರಿ ಆರಾಮದಿ? ಇಲ್ಲ ನನಗೇನು ಗೂಜಿ ಆಗಂದ್ರಿ, ಚಂದ ಅದೀನಿ. ಇಲ್ಲ ಯಾಕ ಮಕ್ಕ ಸಪ್ಪ ಹಾಕೊಂಡಿ, ಯಾಕೆ ಏನಾತ? ಏನಿಲ್ಲ ಬಿಡ್ರಿ. ಅದು ಏನು ಹೇಳಲಿ, ಯಾಕೆ ಯಾರು ಏನಾರ ಅಂದ್ರನ? ಯಾರು ಏನು ಅಂದಿಲ್ಲ. ಏನಾ ಮನಸ್ಸಿನಾಗ ಇಟ್ಕೊಂಡು ಕೊರಗಾಕತ್ತಿ, ಅದು ಏನನ್ನೋದು ನನ್ನ ಮುಂದೆ ಹೇಳಿ ಮನಸ್ಸು ಹರವಾಳ ಮಾಡ್ಕೊ, ಅದು ಏನನ್ನೋದು ಹೇಳು. ಯಾ ಬಾಯಿಂದ ಹೇಳ್ರಿ ನಾನು. ನಿನ್ನ ಬಾಯಿಯಿಂದನ ಹೇಳು, ಅದು ಏನನ್ನೋದು ಹೇಳಿದ್ರೆ ಅದು ಏನಾರ ಸಮಸ್ಯೆ ಇತ್ತಂದ್ರೆ ಅದಕ್ಕೆ ಪರಿಹಾರ ಹುಡುಕ್ಬೋದು. ಹಿಂಗೆ ಮನಸ್ಸಿನಾಗ ಇಟ್ಕೊಂಡು ಕೊರ್ಕೊಂತ ಕುಂತ್ರೆ ಹೆಂಗೆ, ಅದು ಏನನ್ನೋದು ಹೇಳು. ಅದು ರೀ ರಾಜೇಶ ಕಾವ್ಯನ ಲವ್ ಮಾಡಕತ್ತಾನಂತ್ರಿ. ಆಗ್ಲೇ ಪಾರಿ ಏನಂತ ಮಾತಾಡ್ತಿ, ಸಣ್ಣೊಂದಿರ್ತ ಕೂಡಿ ಆಡಿ ಬೆಳೆದಾವು, ಈಗೂ ಗಾ ಮಗ್ಲ ಮಗ್ಲ ಕುಂತ್ಕೊಂಡು ಮಾತು ಹೇಳ್ತಾವು, ಹಂಗೇನ ತಿಳ್ಕೊಬಾರ್ದು ಹಂಗತಿ. ಅವು ಈಗಿನ ಹುಡುಗರು, ನೀನು ಹಿಂದಿನ ಕಾಲದ ಗತಿ ಯೋಚನೆ ಮಾಡಬೇಡ. ಏಯ ನಾನು ಹಂಗೆ ಅನ್ಕೊಂಡು ಇದ್ದೀನಿ. ನಿನ್ನೆ ನನಗೆ ರೇಣವ ಫೋನ್ ಹಚ್ಚಿ ಕರೆಸಿಲ್ಲ, ಊರ ಹೊರಗೆ ಹೋದೆ. ಆಕೆ ರೇಣವ ಅಂದ್ಲು ಹಿಂಗೆ ಹಿಂಗೆ ಅಂತೇಳಿ. ರೇಣವ್ ಹೆಂಗೆ ಗೊತ್ತಿದ್ದು ವಿಷಯ? ರೇಣವ ಅವರಿಬ್ಬರು ಮಾತಾಡ್ಕೊಳೋದು ಕೇಳಿಸ್ಕೊಂಡ್ಲಂತ. ಯಪ್ಪ ಅಂಥದ್ದು ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ, ನಾನು ನಿಮ್ಮವ್ನ ಹತ್ರ ಮಾತಾಡ್ತೀನಿ ಅಂತೇಳಿ ಅಂದ್ಲಂತ. ನಾನು ಮುಂದೆ ಹೇಳಿಂದ ನನಗಂಕರು ಕೈಕಾಲ ಆಡವಲ್ಲು ರೀ. ಇದು ಎಟ್ರ ಮಟ್ಟಿಗೆ ಕರೆಯುತ್ತೆ ಏನ, ನನಗಂಕರು ಇದು ಸತ್ಯ ಅನ್ಸವಲ್ದು ಬಿಡು. ಇಲ್ರಿ ನಮ್ಮ ರೇಣಿ ಎದುರಾಗ್ರ ನಗೆ ಚಾಟಿಕೆ ಮಾಡಬಹುದು, ಇಂಥ ವಿಷಯದ ನಗೆ ಚಾಟಿಕೆ ಮಾಡಂಗಿಲ್ಲ. ಓದು ವಯಸ್ಸಿನಾಗ ಏನು ಎಬ್ಸಾನಿವ? ನಮ್ಮ ತಂಗಿ ಗೊತ್ತಾತಂದ್ರೆ, ತಂಗಿ ಗಂಡ ಗೊತ್ತಾತಂದ್ರೆ ಏನು ತಿಳ್ಕೊಳಕ್ಕಿಲ್ಲ ನಮ್ಮ ಮ್ಯಾಲೆ ಅವರು. ನನಗೂ ಇದೇ ಯೋಚನೆ ಬಂತು. ಓದೋದು ಬರೀದು ಬಿಟ್ಟು ಬರೀ ಇದನ್ನ ಮಾಡ್ಕೊಂತ ಇದ್ದಾನ ನೀವ? ಇಲ್ರಿ ಆ ಹುಡುಗಿನೂ ಲವ್ ಮಾಡ್ತಾನಂತೀವನ್ನ. ಹ್ಞೂ ಓದು ವಯಸ್ಸಿನಾಗ ಏನಿದು ಲವ್ ಪವ್ ಅನ್ಕೊಂಡು, ನಾ ಲವ್ ಮಾಡಕ್ ಬೇಡ ಅನ್ನಂಗಿಲ್ಲ. ಮೊದ್ಲೇಕ ಓದಿ ಒಂದು
ದಡ ಸೇರ್ಬೇಕು, ಆಮೇಲೆ ಲವ್ ಪವು ಎಲ್ಲ ಇವು. ಸುಮ್ಮಿರ್ಪಾರಿ, ನಾ ಎಲ್ಲ ಅವ್ರಿಬ್ರನ್ನ ಕರೆದು ಬುದ್ಧಿ ಹೇಳ್ತೀನಂತ. ಮಳ್ ವಯಸ್ಸ ಅವ್ಕ ಏನ್ ಗೊತ್ತಾಗತ್ತ? ಮೊದ್ಲೇಕ ಜೀವನದಾಗ ಒಂದ್ ಹಾದಿ ಹಿಡಿದು ಆಮೇಲೆ ಎಲ್ಲ ಅವ್ಕ ಬುದ್ಧಿ ಇರಂಗಿಲ್ಲ. ತಂದೆ ತಾಯಿ ಆದಾರು ನಾವ ತಿದ್ದಿ ಬುದ್ಧಿ ಹೇಳ್ಬೇಕು. ಸುಮ್ಮರು ನಾ ಎಲ್ಲ ಹೊಲ